राधे राधे नन्न रसी राधे। तुम्बा सिट माड्कोंडिद्दाने अन्सुत्ते अल्वा अगस्त्य नन्न मेले? माड्कोंडिद्दाने। नेनु एष्टु सल माताडक्के प्रयत्न पट्टे बेड्कोंडे मूति तिरुगिसिकोंडु होरटे होद। बेजार माड्कोबेडि अम्मा। बेजार माड्कोळ्ळदे एनु माड्लि इंजर नन्न मग नन्न कडे तिरुगु नोड्ता इल्ल। स्वभावने हागम्म प्रेशर कुकर तर सर अंत सेट माड्कोताने अष्टे बेग समाधाननू आग्ताने ओंदु एरडु दिन सरि होग्ताने नीवेन योचने माड्बेडि। ಅವನಿಗೆ ಸರಿಯಾಗಿ ಸಿಟ್ ಮಾಡ್ಕೊಳ್ಳೋಕೂ ಬರಲ್ಲ। ತುಂಬಾ ಅದೃಷ್ಟ ಮಾಡಿದ ಅಗಸ್ತ್ಯ ನಿನ್ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ। ನಾನು ಅಷ್ಟೇ ಅಮ್ಮ। ಇರಬಹುದು ಆದ್ರೆ ನೀನು ಅಗಸ್ತ್ಯಂಗೋಸ್ಕರ ಮಾಡಿರೋ ತ್ಯಾಗ ಕಡಿಮೆ ಇಲ್ಲ ಅಂಚರ। ಅದೆಲ್ಲ ಏನಿಲ್ಲ ಅಮ್ಮ। ಹೆಣ್ಮಕ್ಕಳೇ ಹಾಗೆ ಇಡೀ ಜೀವನ ಗಂಡಂಗೋಸ್ಕರ ಮಕ್ಕಳಿಗೋಸ್ಕರ ತಮ್ಮ ಜೀವನ ತೆಗೆದು ಬಿಡ್ತಾರೆ ಆದ್ರೆ ಅದೇನ್ ದೊಡ್ಡ ವಿಷಯನೇ ಅಲ್ಲ ಅನ್ನೋ ತರ ಆಡ್ತಾರೆ। ನಾನು ಬೆಂಗಳೂರಿಂದ ಬಂದ ಮೇಲೆ ನಿನ್ನ ತರದೊಳ್ಳೆ ನನ್ನ ಮಗನಿಗೆ ಹೆಂಡತಿಯಾಗಿ ಬರಲಿ ನಿನ್ನ ಹಾಗೆ ಇರಲಿ ಅಂತೆಲ್ಲ ತುಂಬಾ ಆಸೆ ಪಟ್ಟಿದ್ದೆ। ದೇವರಿಗೆ ನನ್ನ ಮೇಲೆ ತುಂಬಾ ಕರುಣೆ ಬಂದ್ಬಿಡ್ತು ಅನ್ಸುತ್ತೆ। ನಿನ್ನೆ ಸೊಸೆಯ ಕೊಟ್ಬಿಟ್ಟ बेजार ಆಕ್ಚುಲಿ ನೀನು ಮಾಡಿದ ಸರಿನೇ। ಇನ್ ಫ್ಯಾಕ್ಟ್ ನೀನು ನನ್ನ ಜೊತೆ ಇಲ್ಲದೇ ಇದ್ದರೆ ತುಂಬಾ ತಪ್ಪು ಮಾಡ್ತಿದ್ದೆ ಅನ್ಸುತ್ತೆ ನನ್ನ ಜೀವನದಲ್ಲಿ। ಆದರೆ ನನಗೆ ಬೇಜಾರು ಆಗ್ತಿರೋದು ಕೈಯಲ್ಲಿ ಏನು ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಭಯಕ್ಕೆ। ಹಾಗೆ ಯಾಕೆ ಯೋಚನೆ ಮಾಡ್ತೀಯ ಆಗಸ್ತ್ಯಾ? ಖಂಡಿತ ಹಾಗೆ ಆಗುತ್ತೆ। ಜರ ಅಮ್ಮ ಯಾವಾಗಲೂ ಈ ಮನೆನ ಜೈಲು ಜೈಲು ಅಂತ ಕರೀತಾ ಇರ್ತಾರೆ। ಈ ಮನೆ ನಿಜವಾಗ್ಲೂ ಜೈಲ್ ಆಗಿದ್ರೆ ಅಮ್ಮನ ನಮ್ಮ ಕೈಯಲ್ಲಿ ಬಿಡಿಸಕ ಆಗದೇ ಇದ್ರೆ ನೆನ್ನೆ ಆಗದೇ ಇರಬಹುದು ಇವತ್ತು ಆಗದೇ ಇರಬಹುದು ಆದ್ರೆ ನಾಳೆನೂ ಆಗಲ್ಲ ಅಂತ ಏನಿಲ್ಲವಲ್ಲ। ಕಾಯಬೇಕು ಅಷ್ಟೇ। ಕಾಯ್ತೀನಿ ಜರ ಕಾಯ್ತೀನಿ। 25 ವರ್ಷ ಕಾದವನಿಗೆ ಇದೇನ್ ಹೊಸದಲ್ಲ। ಆದ್ರೆ ಎಲ್ಲ ಬಾಗಿಲು ಮುಚ್ಚೋಗ್ಬಿಟ್ರೆ ಅಂತ ಭಯ ಆಗ್ತಿದೆ ನನಗೆ। ಬಾಗಿಲು ಮುಚ್ಚಿದ್ರೇನು ಕಿಟಕಿ ತೆಗೆದಿದೆ ಅಥವಾ ಎಲ್ಲಾನು ಗೋಡೆ ಆದ್ರೆ ನಾವೇ ಒಂದು ಹೊಸ ಬಾಗಿಲು ಮಾಡ್ಕೊಳ್ಳೋಣ ದೇವರಿದಾನೆ। ಹಾಗಾದ್ರೆ ನಿನ್ನ ದೇವರಿಗೆ ಹೇಳು ಸ್ವಲ್ಪ ಬೇಗ ಬೇಗ ಮಾಡಕ್ಕೆ। ನೀನೇ ಕೇಳ್ಕೊಬಹುದಲ್ವಾ? ನಾನು ನನ್ನ ದೇವರನ್ನ ಕೇಳ್ತೀನಿ ನೀನು ನಿನ್ನ ದೇವರನ್ನ ಕೇಳ್ಕೋ। ನಿನ್ನ ದೇವರು ಅಂದ್ರೆ ಯಾರು? ನೀವಾದ್ರೂ ನನ್ನ ಮಾತು ನಂಬ್ತೀರಾ ಅಲ್ವಾ? ನಂಬಕ್ಕೇನೇ ಇದೆ ಅಗಸ್ತ್ಯ ಇಂಚರ ನಿಜವಾಗ್ಲೂ ವೈದ್ಯಹಿನ್ ಕರ್ಕೊಂಡು ಹೋಗ್ತಾ ಇದ್ರು ರೀ ನಾನೇ ನೋಡಿದೆ। ಮೂಕಣೆ ಮೂರು ಜನನು ಜಾಲಿಯಾಗೊಂಡು ಡ್ರೈವ್ ಹೋಗ್ಬಿಟ್ಟು ಬೆಳಿಗ್ಗೆ ನಾವು ಹೇಳೋದ್ರೊಳಗೆ ಮನೆಗೆ ಬಂದ್ಬಿಟ್ರು ಅಲ್ವಾ? ಹೇಗೆ ನಂಬಿಸ್ಲಿ ಎಲ್ಲರನ್ನೂ ನಾನು? ನಂಬಿಸೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ ಅಂತಂದ್ರೆ ಸುಳ್ಳು ಹೇಳ್ತಿದ್ಯಾ ಅಂತ ಆಯ್ತು। ಸತ್ಯ ಹೇಳಿದ್ರೆ ನಂಬಿಸೋ ಅಗತ್ಯ ಇರ್ತಿರ್ಲಿಲ್ಲ। ಏಯ್ ನಿಜ ಹೇಳೆ, ಕುಡಿಯೋಕೆ ಶುರು ಮಾಡಿದ್ಯಾ ಹೆಂಗೆ? ಏನ್ರಿ ಹೇಳ್ತಿದ್ದೀರಾ ನಾನು ಕುಡಿಯೋದ? ಹ್ಞೂ, ಅದಕ್ಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೀಯಾ? ನಿಜ ಹೇಳೆ, ನಾನೇನು ಬೈಯಲ್ಲ, ನನಗೂ ಕಂಪ್ನಿ ಸಿಗುತ್ತೆ,
ಹೆಂಡತಿ ಕುಡಿತಾಳ ಅಂತಂದ್ರೆ ಯಾವ ಗಂಡ ತಾನೇ ಖುಷಿ ಪಡಲ್ಲ ಹೇಳು. ಏಯ್ ನಿಜ ಹೇಳೆ, ಯಾವ ಬ್ರ್ಯಾಂಡು? ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಏ ಇಂಚರ ನಿಂತ್ಕೋ. ಯಾಕೆ ನನ್ನ ನೋಡಿ ಅಷ್ಟೊಂದು ನಡಕ್ತಿದ್ಯಾ? ಮೆತ್ತಗೆ ಹಿಡಿದ್ರು ನೋವಾಗತ್ತೆ ಅಲ್ವಾ ನಿನಗೆ? ಏನಾಯ್ತ ಕೈಗೆ, ಯಾರೋ ಪರಿಚಿತಾಗಿದೆ? ಪರಿಚಿರೋದಲ್ಲ. ಮತ್ತೆ ಪರಿಚಿರೋದು? ಹೂವ ಕೇಳ್ತಾ ಇದ್ದೆ, ಗುಲಾಬಿದು ಮುಳ್ಳು ತರಿಸ್ಬಿಟ್ಟಿದೆ. ಸುಳ್ಳು ಹೇಳ್ತಿದೀಯ? ಅಯ್ಯೋ ಇಲ್ಲ, ನಾನು ಯಾಕೆ ಸುಳ್ಳು ಹೇಳಲಿ? ಈ ಮನೇಲಿ ನನಗೆ ಪರಿಚಯವ್ರು ಯಾರಿದ್ದಾರೆ? ನಾನು. ನಿನ್ನೆ ರಾತ್ರಿ ನೀನು ಅಗಸ್ತ್ಯ ವೈದ್ಯ ಹಿಂದೆ ಕರ್ಕೊಂಡು ಹೋಗ್ತಿದ್ರಲ್ಲ, ಹಾಗೆ ನಾನೇ ಪರಿಚಿತ್ತು ನಿನಗೆ. ನಾನು ಬಿಡಲ್ಲ. ಅಕ್ಕನ ಕರಿತೀನಿ. ಅಕ್ಕ, ಅಕ್ಕ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ವೈದೇಹಿ ಅಮ್ಮ ರೂಮಲ್ಲೇ ಇದ್ದಾರಲ್ಲ. ಈಗಿದ್ದಾಳೆ, ಆದರೆ ನಿನ್ನೆ ರಾತ್ರಿ ನೀವು ಅವಳನ್ನ ಕರ್ಕೊಂಡು ಹೋಗಿದ್ದು ನಿಜ ತಾನೇ? ನಿನ್ನೆ ರಾತ್ರಿ ಏನೋ ನಡೆದಿದೆ, ನಾನು ಇದನ್ನು ಸಾಬೀತು ಮಾಡೇ ಮಾಡ್ತೀನಿ. ನೋಡ್ತಾ ಇರು. ನನ್ನ ಹತ್ರ ಮಾತಾಡಲ್ವಾ? ಅಷ್ಟೊಂದು ಕೋಪನ ನನ್ನ ಮೇಲೆ? ನಿನ್ ಚಿಕ್ಕ ವಯಸ್ಸಲ್ಲೂ ಹೀಗೆ ಮಾಡ್ತಿದ್ದೆ, ಏನಾದರೂ ಕೇಳಿದ್ ಕೊಡಿಸ್ಲಿಲ್ಲ ಅಂದರೆ ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಮೊದಲೇ ಗುಂಡು ಮುಖ, ಸೇಬಿನ ಥರ ದಪ್ಪ ದಪ್ಪ ಕೆನ್ನೆ, ಅದ್ರ ಮೇಲೆ ಮುಖ ಊದಿಸ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದೆ. ನನಗೆ ಸಮಾಧಾನ ಮಾಡಬೇಕು ಅಂತ ಅನಿಸೋದು, ಆದರೆ ನೀನು ಕೋಪ ಮಾಡಿಕೊಂಡಾಗ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೆ ಅಂದರೆ ನಿನ್ನ ನೋಡಿಕೊಂಡು ಹಾಗೆ ಇದ್ಬಿಡ್ತಿದ್ದೆ. ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಲ್ವಾ? ಅಮ್ಮನ ಕೇಳೋ ಪ್ರಶ್ನೆನ ಇದು. ಮೀನಿಗೆ ನೀರು ಇಷ್ಟನಾ, ಹಕ್ಕಿಗೆ ಆಕಾಶ ಇಷ್ಟನಾ ಅಂತ ಕೇಳಿದ ಹಾಗಾಯ್ತು. ಅಷ್ಟೊಂದು ಪ್ರೀತಿ ಇದೆ ಅಂದಮೇಲೆ ನನ್ನ ಜೊತೆ ಯಾಕೆ ಬರಲ್ಲ ಅಮ್ಮ? ಮತ್ತೆ ಆ ವಿಷಯ ಯಾಕೆ ಅಗಸ್ತ್ಯ? ಬೇರೆ ವಿಷಯ ಮಾತಾಡೋಕೆ ನನ್ನ ಹತ್ರ ಏನೂ ಇಲ್ಲ. ಸರಿ, ಹಾಗಾದ್ರೆ ನನಗೂ ಈ ವಿಷಯ ಮಾತಾಡೋಕೆ ಇಷ್ಟ ಇಲ್ಲ. ನೀನು ಹೊರಡು ಅಗಸ್ತ್ಯ. ಅಮ್ಮ ಯಾಕೆ ಬರಲ್ಲ ಅಂತನಾದರೂ ಹೇಳು. ನನ್ನನ್ನೇನು ಕೇಳಬೇಡ. ಅಮ್ಮ ನನ್ನ ನೋಡು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ. ಹಾಗಾದ್ರೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ ಏನೇ ಇದ್ರು. ಹೇಗೆ ಪ್ರೂವ್ ಮಾಡಲಿ? ಅಮ್ಮ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ.
ಇಂದ್ರಾಣಿ ಅವ್ರು ಬೇಕಾದ್ರೂ ಸಾಯಿಸ್ತೀನಿ.